ಶಾಲೆ ಅನ್ನೋದು ಬಹಳ ಮುಖ್ಯ ಅಲ್ವಾ ಯಾಕಂದ್ರೆ ಪ್ರತಿಯೊಬ್ಬರ ಜೀವನದ ಮುಖ್ಯವಾದ ಘಟ್ಟ ಇದು ನಮ್ಮಲ್ಲಿ ಪ್ರತಿಯೊಂದು ಶಾಲೆಗೂ ಕಂಪಲ್ಸರಿಯಾಗಿ ಹೋಗಲೇಬೇಕು ಆದ್ರೆ ಈ ಶಾಲೆ ಬಗ್ಗೆ ಗೊತ್ತಾದ್ರೆ ನೀವು ಕೂಡ ಈ ಶಾಲೆಗೆ ಸೇರಬೇಕು ಅಂತ ನಿಮಗೆ ಅನ್ಸುತ್ತೆ ಅಲ್ಲದೆ ರಾಕೆಟ್ ಲಾಂಚಿಂಗ್ ಅಲ್ಲಿ ಇನ್ಸುಲೇಟರ್ ಆಗಿ ಯೂಸ್ ಮಾಡೋ ಏರೋಜೆಲ್ ಬಗ್ಗೆ ನೀವೆಲ್ಲರೂ ಹೇಳಿರ್ತೀರಾ ಆದ್ರೆ ಏರೋಜೆಲ್ ಇರೋ ಒಂದು ಪೂಲ್ ಅಲ್ಲಿ ಬಿದ್ರೆ ಏನಾಗುತ್ತೆ ಗೊತ್ತಾ ಸೊ ಫ್ರೆಂಡ್ಸ್ ವಿಡಿಯೋ ತುಂಬಾನೇ ನಾಲೆಡ್ಜಬಲ್ ಆಗಿರುತ್ತೆ ಆದ್ದರಿಂದ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಹಾಗಾದ್ರೆ ಲೆಟ್ಸ್ ಬಿಗಿನ್ ಅವರ್ ಎಪಿಸೋಡ್ ನೀವೆಲ್ಲರೂ ಬ್ರೈನ್ ಸ್ಟ್ರೋಕ್ ಬಗ್ಗೆ ಹೇಳೇ ಇರ್ತೀರಾ ಇದೊಂದು ಡೇಂಜರಸ್ ಡಿಸೀಸ್ ಬ್ರೈನ್ ಸ್ಟ್ರೋಕ್ ಯಾರಿಗಾದ್ರೂ ಬಂದ್ರೆ ಅವರಿಗೆ ಪ್ರೋಸೋಪ್ಯಾನೋಸಿಯಾ ಎಂಬ ಮತ್ತೊಂದು ಡಿಸೀಸ್ ಬರುತ್ತೆ ಈ ಡಿಸೀಸ್ ಬಂದಿರೋರಿಗೆ ಒಂದು ವಿಚಿತ್ರವಾದ ಫೀಲ್ ಆಗುತ್ತೆ ಯಾಕಂದ್ರೆ ಆ ಡಿಸೀಸ್ ಬಂದಿರೋ ವ್ಯಕ್ತಿ ಎದುರು ನಿಂತಿರೋ ವ್ಯಕ್ತಿಯನ್ನ ಐಡೆಂಟಿಫೈ ಮಾಡಲ್ಲ ಅಂದ್ರೆ ಎದುರು ಇರೋ ವ್ಯಕ್ತಿ ಕಾಣಿಸ್ತಾರೆ ಅವರ ಮುಖ ಮಾತ್ರ ಕಾಣಿಸಲ್ಲ ಇದನ್ನ ಫೇಸ್ ಬ್ಲೈಂಡ್ನೆಸ್ ಅಂತಾನೂ ಅರಿತಾರೆ ಆದ್ರೂ ಇದೊಂದು ವಿಚಿತ್ರವಾದ ಕಾಯಿಲೆ ಅಲ್ವಾ ಹಾವುಗಳು ಅಂದ್ರೆ ಸಾಮಾನ್ಯವಾಗಿ ಎಲ್ರಿಗೂ ಭಯ ಇದ್ದೇ ಇರುತ್ತೆ ನನಗೂ ಸ್ವಲ್ಪ ಭಯನೇ ಆಸ್ಟ್ರೇಲಿಯಾದಲ್ಲಿ ಜಾಸ್ತಿ ಕಾಣಸಿಗುವ ಈ ಹಾವುಗಳು ತುಂಬಾನೇ ವಿಷಕಾರಿ ಈ ಹಾವುಗಳ ಹೆಸರು ಟೈಗರ್ ಸ್ನೇಕ್ ಈ ಹಾವುಗಳು ಒಮ್ಮೆಲೆ 20-30 ಮರಿಗಳಿಗೆ ಜನ್ಮ ನೀಡುತ್ತೆ ಒಂದು ವೇಳೆ ಈ ಹಾವು ಹಚ್ಚಿದ್ರೆ ಉತ್ತಿಗೆಯಲ್ಲಿ ಜಾಸ್ತಿ ನೋವು ಬರುತ್ತಂತೆ ವಿಷದ ಜೊತೆಗೆ ಉಸಿರು ಅಟ್ಟಿ ಸಾಯ್ತಾರಂತೆ ಈ ಹಾವಿನಿಂದ ಸತ್ತವರ ಡೆತ್ ರೇಟ್ 60% ಅಂದ್ರೆ 100ರಲ್ಲಿ 60 ಜನ ಅಂತ ಒಟ್ಟಾರೆ ಎಲ್ಲಾ ಹಾವುಗಳಿಂದ ಈ ಪ್ರಪಂಚದಲ್ಲಿ ಪ್ರತಿ ವರ್ಷ 5.4 ಮಿಲಿಯನ್ ಪೀಪಲ್ ಅಂದ್ರೆ 54 ಲಕ್ಷ ಜನ ಸಾಯ್ತಿದ್ದಾರೆ ನಿಮಗೆಲ್ಲ ನಮ್ಮ ಭಾರತದ ರಾ ಬಗ್ಗೆ ಗೊತ್ತಲ್ವಾ ರಾ ಅಂದ್ರೆ ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್ ಅಂತ ಈ ರಾ ಹುಟ್ಟಿಗೆ ಮುಖ್ಯ ಕಾರಣ ರಾಮೇಶ್ವರನಾಥ್ ಇವರೊಬ್ಬ ಐಎಎಸ್ ಆಫೀಸರ್ ನಂತರ ಭಾರತದ ಮೊಟ್ಟ ಮೊದಲ ಗೂಢಾಚಾರಿಕ ಸಂಸ್ಥೆಯನ್ನು ಶುರು ಮಾಡ್ತಾರೆ ನಂತರ ಅದೇ ರಾ ಆಗಿ ಬದಲಾಗುತ್ತೆ ಪ್ರಪಂಚದ ಮೋಸ್ಟ್ ಇಂಟೆಲಿಜೆಂಟ್ ಸೀಕ್ರೆಟ್ ಏಜೆಂಟ್ ಗಳಲ್ಲಿ ಇವರು ಕೂಡ ಒಬ್ರು ಇವರು ಮೇನ್ಲಿ ಏಷ್ಯಾದಲ್ಲಿ ಅಂದ್ರೆ ಅಫ್ಘಾನಿಸ್ತಾನ್ ಇರಾನ್ ಚೈನಾ ಇಂಡಿಯಾ ಪಾಕಿಸ್ತಾನ್ ಬಾಂಗ್ಲಾದೇಶಗಳಲ್ಲಿ ಹೆಚ್ಚು ಕಾರ್ಯನಿರ್ವಹಿಸಿದ್ದಾರೆ ಇವರು ಎಷ್ಟು ಇಂಟೆಲಿಜೆಂಟ್ ಅಂದ್ರೆ ನೀವು ಯಾವುದೇ ಜಾಗದಲ್ಲಿ ಬಿಟ್ಟರು ಎಷ್ಟೇ ದೊಡ್ಡ ಕ್ರಿಮಿನಲ್ ಹತ್ರ ಬಿಟ್ಟರು ಜಸ್ಟ್ ಫೋನ್ ಅಲ್ಲಿ ಎಲ್ಲವನ್ನು ಮುಗಿಸ್ತಾರೆ ಅಂದ್ರೆ ಎಲ್ಲವನ್ನು ಪತ್ತೆ ಹಚ್ಚುತ್ತಾರೆ ಇವರು 10 ಮೇ 1918ರಲ್ಲಿ ಬ್ರಿಟಿಷ್ ಇಂಡಿಯಾದ ವಾರಾಣಸಿಯಲ್ಲಿ ಹುಟ್ಟಿದ್ದಾರೆ ಇವರು ಅಲಹಾಬಾದ್ ಯೂನಿವರ್ಸಿಟಿಯಲ್ಲಿ ಲಾ ಮುಗಿಸಿ ನಂತರ ಸಿವಿಲ್ ಸರ್ವಿಸ್ ಎಕ್ಸಾಮ್ ಪಾಸ್ ಆಗಿ ಇಂಡಿಯನ್ ಇಂಪೀರಿಯಲ್ ಪೊಲೀಸ್ ಆಗಿ 1940ರಲ್ಲಿ ಜಾಯಿನ್ ಆಗ್ತಾರೆ ಆದ್ರೂ ಇವರ ಸಾಧನೆ ಅಪಾರವಾದದ್ದು ಈ ವಿಡಿಯೋ ಕಂಟಿನ್ಯೂ ಮಾಡೋ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್ ಅದೇನಂದ್ರೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋವನ್ನು ಸಾಧ್ಯವಾದಷ್ಟು ಶೇರ್ ಮಾಡಿ ಯಾಕಂದ್ರೆ ನಿಮ್ಮ ಒಂದು ಶೇರ್ ಮತ್ತು ಸಬ್ಸ್ಕ್ರೈಬ್ ನನಗೆ ಇನ್ನಷ್ಟು ವಿಡಿಯೋಸ್ ಮಾಡೋಕ್ಕೆ ಮೋಟಿವೇಟ್ ಮಾಡುತ್ತೆ ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ನಿಮ್ಗೆಲ್ಲ ಥಾಮಸ್ ಆಲ್ವಾ ಎಡಿಸನ್ ಗೊತ್ತಲ್ವಾ ಯಾಕಂದ್ರೆ ಬಲ್ಬ್ ಅಂಡ್ ಹಿಡ್ದಿದ್ದು ಇವರೇ ಗೂಗಲ್ ನಲ್ಲೂ ಕೂಡ ಇವರ ಹೆಸರೇ ಇದೆ ಎಲ್ಲ ರೆಕಾರ್ಡ್ಸ್ ಅಲ್ಲೂ ಕೂಡ ಇವರ ಹೆಸರೇ ಇದೆ ಆದ್ರೆ ಬಲ್ಬ್ ಮೊದಲು ಅಂಡು ಹಿಡ್ದಿದ್ದು ಎಡಿಸನ್ ಅಲ್ಲ ಯಾಕಂದ್ರೆ ಬಲ್ಬ್ ಅಂಡು ಹಿಡ್ದಿದ್ದು ಇವರು 31 ಅಕ್ಟೋಬರ್ 1828ರಲ್ಲಿ ಹುಟ್ಟಿದ ಇವರು 1850ರಲ್ಲಿ ಎವಾಕ್ಯುಯೇಟೆಡ್ ಗ್ಲಾಸ್ ಮೂಲಕ ಕಾರ್ಬನೈಸ್ಡ್ ಪೇಪರ್ ಫಿಲಮೆಂಟ್ ನಿಂದ ಬಲ್ಬ್ ಅಂಡು ಹಿಡಿಯಲು ಶುರು ಮಾಡ್ತಾರೆ ಸತತ 10 ವರ್ಷದ ಪರಿಶ್ರಮದಿಂದ 1860ರಲ್ಲಿ ಒಂದು ಬಲ್ಬ್ ತಯಾರಿಸ್ತಾರೆ 1863ರಲ್ಲಿ ಬ್ರಿಟಿಷ್ ಅಸೋಸಿಯೇಷನ್ ಫಾರ್ ಅಡ್ವಾನ್ಸ್ಮೆಂಟ್ ಸೈನ್ಸ್ ಮೀಟಿಂಗ್ ಅಲ್ಲಿ ತನ್ನ ಬಲ್ಬ್ ಅನ್ನು ಪ್ರೆಸೆಂಟೇಷನ್ ಕೂಡ ಮಾಡ್ತಾರೆ ಆದ್ರೆ ಇವರ ಬಲ್ಬ್ ಜಾಸ್ತಿ ಹೊತ್ತು ಬರ್ನ್ ಆಗಲ್ಲ ಇವರ ಈ ಪ್ರಾಬ್ಲಮ್ ಗೆ ಸೊಲ್ಯೂಷನ್ ಗಾಗಿ ಇವರು ತುಂಬಾ ಟ್ರೈ ಮಾಡ್ತಾರೆ ಆದ್ರೆ ಅಷ್ಟರಲ್ಲಿ ತನ್ನ ಬುದ್ಧಿವಂತಿಕೆಯಿಂದ 1879ರಲ್ಲಿ ಥಾಮಸ್ ಆಲ್ವಾ ಎಡಿಸನ್ ಲಾಂಗ್ ಲಾಸ್ಟಿಂಗ್ ಬಲ್ಬ್ ಗಾಗಿ ಪೇಟೆಂಟ್ ಪಡೆದುಕೊಳ್ತಾರೆ ಈ ರೀತಿಯ ಫೇಕ್ ಇನ್ವೆಂಟರ್ ಗಳು ಇನ್ನು ತುಂಬಾ ಜನ ಇದ್ದಾರೆ ಅವೆಲ್ಲವನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ಆ ವಿಡಿಯೋವನ್ನು ಮಿಸ್ ಮಾಡದೆ ನೋಡ್ಬೇಕಂದ್ರೆ ಈ ಚಾನಲ್ ಅನ್ನು ಈ ಕೂಡಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ನೋಟಿಫಿಕೇಶನ್ ಈ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಸೊ ಸ್ಟೇ ಟ್ಯೂನ್ ಫಾರ್ ನೆಕ್ಸ್ಟ್ ವಿಡಿಯೋ 15 ಆಗಸ್ಟ್ ತುಂಬಾ ವಿಶೇಷ ದಿನ ಅಲ್ವಾ ಯಾಕಂದ್ರೆ ಅಂದು ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ಆದ್ರೆ ಆ ಸ್ವಾತಂತ್ರ್ಯದಿಂದ ಅಷ್ಟೇನು ಯೂಸ್ ಇಲ್ಲ ಅನ್ನೋದು ತುಂಬಾ ಜನರ ವಾದ ಆದ್ರೆ ಇಲ್ಲಿ ವಿಷಯ ಅದಲ್ಲ 15 ಆಗಸ್ಟ್ ಅಂದು ನಮಗೆ ಮಾತ್ರ ಸ್ವಾತಂತ್ರ್ಯ ಸಿಕ್ಕಿಲ್ಲ ನಮ್ಮ ಜೊತೆ ಇನ್ನು 5 ದೇಶಗಳು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ತವೆ ಅಂದ್ರೆ ಬಹ್ರೈನ್ ನಾರ್ತ್ ಕೊರಿಯಾ ಸೌತ್ ಕೊರಿಯಾ ಲಿಟನ್ಸ್ಟೈನ್ ಕಾಂಗೋ ದೇಶಗಳು ಸ್ವಾತಂತ್ರ್ಯ ದಿನವನ್ನು ಆಚರಿಸ್ತವೆ ಶಾಲೆ ಅನ್ನೋದು ಪ್ರತಿಯೊಬ್ಬರ ಜೀವನದ ಮುಖ್ಯವಾದ ಘಟ್ಟ ಸ್ಕೂಲ್ ಅಂದ್ರೆ ನಿಮ್ಗೆ ಮೊದಲು ನೆನಪಾಗೋದು ಸಿಕ್ಕಾಪಟ್ಟೆ ಬುಕ್ಸ್ ಕಂಪಲ್ಸರಿ ಅಟೆಂಡೆನ್ಸ್ ಅಲ್ವಾ ಆದ್ರೆ ಅಮೆರಿಕಾದ ನ್ಯೂಯಾರ್ಕ್ ನ ರೂಕ್ಲಿನ್ ಫ್ರೀ ಸ್ಕೂಲ್ ತುಂಬಾನೇ ವಿಚಿತ್ರವಾಗಿದೆ ಯಾಕಂದ್ರೆ ನಿಮ್ಗೆ ಸಂಪೂರ್ಣವಾಗಿ ಸ್ವಾತಂತ್ರ್ಯ ಇರುತ್ತೆ ಇಲ್ಲಿ ನಿಮ್ಗೆ ಇಷ್ಟ ಬಂದಾಗ ಬರ್ಬೋದು ಇಷ್ಟ ಬಂದಾಗ ಹೋಗ್ಬೋದು ದಿನಪೂರ್ತಿ ಶಾಲೆಯಲ್ಲಿ ಇರ್ಬೇಕು ಅಂತಾನೂ ಇಲ್ಲ ಡೈಲಿ ಶಾಲೆಗೆ ಬರ್ಬೇಕು ಅಂತಾನೂ ಇಲ್ಲ ಸೊ ನೀವು ಕೂಡ ಈ ಶಾಲೆಗೆ ಸೇರ್ಬೇಕು ಅಂತ ಅನ್ನಿಸ್ತಿದೆ ಅಲ್ವಾ ಆ ರೀತಿ ಅನ್ಸಿದ್ರೆ ಎಲ್ಲಿಗೆ ಕಾಮೆಂಟ್ ಅಲ್ಲಿ ತಿಳಿಸಿ
ಈ ಫೋಟೋವನ್ನು ತುಂಬ ಏರ್ಫುಲ್ ಆಗಿ ನೋಡಿ. ಇದರಲ್ಲಿ ಏನಾದರೂ ವಿಶೇಷತೆ ಇದೆಯಾ? ನೀವೇನಾದರೂ ವಿಶೇಷತೆ ಇಲ್ಲ ಅಂದರೆ ಅದು ತಪ್ಪು. ಯಾ ಅಂದರೆ ಇದು ತುಂಬ ಫೇಮಸ್ ಫೋಟೋ. ಯಾ ಅಂದರೆ ಪ್ರಪಂಚದ ಮೋಸ್ಟ್ ಸಕ್ಸಸ್ಫುಲ್ ವಿಜ್ಞಾನಿಗಳು ಒಂದೇ ಫೋಟೋದಲ್ಲಿ ಒಂದೇ ಫ್ರೇಮಲ್ಲಿ ಇದ್ದಾರೆ. ನಿಜವಾಗ್ಲೂ ಇದು ಅಮೇಝಿಂಗ್ ಅಲ್ವಾ? ನಿಮ್ಮಲ್ಲಿ ಪ್ರತಿಯೊಬ್ಬರಿಗೂ ಈ ಡೌಟ್ ಬಂದೇ ಇರುತ್ತೆ, ಅಂದರೆ ನಮ್ಮಂತೆ ಇರುವೆಗಳಿಗೂ ಕೂಡ ರಕ್ತ ಇರುತ್ತಾ ಅಂತ. ವೆಲ್, ಇರುವೆಗಳಿಗೆ ರಕ್ತ ಇರುತ್ತೆ, ಆದರೆ ಅದು ವೈಟ್ ಕಲರಲ್ಲಿ ಇರುತ್ತೆ. ನಮ್ಮ ಬ್ಲಡ್ಡಲ್ಲಿ ಹಿಮೋಗ್ಲೋಬಿನ್ ಇರೋ ಅರಣ ನಮಗೆ ರಕ್ತ ರೆಡ್ ಕಲರಲ್ಲಿ ಇರುತ್ತೆ, ಆದರೆ ಇರುವೆಗಳಿಗೆ ಹಿಮೋಲಿಂಪ್ ಇರೋ ಅರಣ ರಕ್ತ ವೈಟ್ ಕಲರ್ ಇರುತ್ತೆ. ನಮಗೆ ಹಿಮೋಗ್ಲೋಬಿನ್ ಇರೋ ಅರಣ ಈಸಿಯಾಗಿ ಆಕ್ಸಿಜನ್ ಟ್ರಾನ್ಸ್ಫರ್ ಆಗುತ್ತೆ, ಆದರೆ ಇರುವೆಗಳಿಗೆ ಅವುಗಳ ದೇಹದ ಮೇಲೆ ಇರೋ ಸಣ್ಣ ಸಣ್ಣ ಹೋಲ್ಸ್ ಮೂಲಕ ಆಕ್ಸಿಜನ್ ಪಾಸ್ ಆಗುತ್ತೆ. ನಮ್ಮ ಪೂರ್ತಿ ಸೋಲಾರ್ ಸಿಸ್ಟಮ್ನ ಎಲ್ಲ ಪ್ಲಾನೆಟ್ಗಿಂತ ಜುಪಿಟರಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಜಾಸ್ತಿ ಇರುತ್ತೆ. ಇದರ ಮ್ಯಾಗ್ನೆಟಿಕ್ ಫೀಲ್ಡ್ ನಮ್ಮ ಭೂಮಿಗಿಂತ 14 ಪಟ್ಟು ಪ್ರಬಲವಾಗಿದೆ. ಇದರ ಮ್ಯಾಗ್ನೆಟೋಸ್ಫಿಯರ್ ಬರೋಬ್ಬರಿ 70,000 ಕಿಲೋಮೀಟರ್ ವರೆಗೂ ಇರುತ್ತೆ. ಈ ಜುಪಿಟರ್ನ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನು 1973 ಮೊಟ್ಟ ಮೊದಲ ಬಾರಿಗೆ ಪಯೋನೀರ್ 10 ಸ್ಪೇಸ್ ಕ್ರಾಫ್ಟ್ ಪತ್ತೆ ಹಚ್ಚಿದೆ. ನಿಮಗೆ ಏರೋಜೆಲ್ ಗೊತ್ತಲ್ವಾ? ಇದನ್ನು ಸ್ಪೇಸ್ ಕ್ರಾಫ್ಟಲ್ಲಿ ಇನ್ಸುಲೇಟರ್ ಆಗಿ ಯೂಸ್ ಮಾಡ್ತಾರೆ. ಇದು ನೋಡೋ ಈ ಲಿಕ್ವಿಡ್ ಅಥವಾ ಗ್ಯಾಸ್ ರೀತಿ ಇರುತ್ತೆ, ಆದರೆ ಇದು ಪಕ್ಕಾ ಸಾಲಿಡ್ ಮತ್ತು ಇದು ಪ್ರಪಂಚದ ಲೈಟೆಸ್ಟ್ ಸಾಲಿಡ್. ಆದರೆ ಏರೋಜೆಲ್ ಇರೋ ಒಂದು ಪೂಲಲ್ಲಿ ನೀವು ಬಿದ್ದರೆ ಏನಾಗುತ್ತೆ ಗೊತ್ತಾ? ಈ ಏರೋಜೆಲ್ ಸಿಲಿಕಾದ ಆಧಾರವಾಗಿದೆ, ಆದರೆ ಈ ಸಿಲಿಕಾವನ್ನು ತುಂಬ ರೀತಿಯ ಕೆಮಿಕಲ್ಸ್ ಮೂಲಕ ಒಂದು ಜೆಲ್ ರೀತಿ ಮಾಡ್ತಾರೆ. ಆ ಜೆಲ್ಲಲ್ಲಿನ ನೀರನ್ನು ಪೂರ್ತಿ ತೆಗೆದು ಒಂದು ಚೇಂಬರಲ್ಲಿ ಇಡ್ತಾರೆ, ಅದು ಏರೋಜೆಲ್ ಆಗಿ ಬದಲಾಗುತ್ತೆ. ನಿಮಗೆ ಗೊತ್ತಾ, ಈ ಏರೋಜೆಲ್ ಮ್ಯಾನುಫ್ಯಾಕ್ಚರ್ಗೆ ಒಂದು ಏಜಿಗೆ ಸುಮಾರು $11,500 ಬೇಕು, ಕೇವಲ ಒಂದು ಏಜಿಗೆ. ಸೊ ಒಂದು ಆವರೇಜ್ ಪೂಲ್ನಷ್ಟು ಏರೋಜೆಲ್ಗೆ ಸುಮಾರು $66 ಮಿಲಿಯನ್ ಬೇಕಾಗುತ್ತೆ. ಇಷ್ಟೊಂದು ಏರೋಜೆಲ್ ಮ್ಯಾನುಫ್ಯಾಕ್ಚರ್ ಮಾಡಬೇಕಂದ್ರೆ ನಿಮಗೆ ತುಂಬ ಟೈಮ್ ಕೂಡ ಬೇಕು. ಸೊ ಫೈನಲಿ ನೀವು ಇದರಲ್ಲಿ ಬಿದ್ದರೆ ಏನಾಗುತ್ತೆ ಅಂತ ನೀವೇ ನೋಡಿ. ನೀವು ಇದರಲ್ಲಿ ಬಿದ್ದರೆ ನಿಮಗೆ ಸ್ವಿಮ್ ಮಾಡೋಕ್ಕೆ ಆಗಲ್ಲ, ಅದರ ಚೂರುಗಳು ನಿಮಗೆ ಚುಚ್ಚುತ್ತೆ. ಯಾ ಅಂದರೆ ಅದು ಸಾಲಿಡ್. ಆ ಏರೋಜೆಲ್ನ ಧೂಳು ಪೂರ್ತಿ ನಿಮ್ಮ ದೇಹಕ್ಕೆ ಅಂಟಿಕೊಳ್ಳುತ್ತೆ. ಆಚೆ ಬಂದ ಮೇಲೆ ನೀವು ಸ್ನಾನ ಮಾಡಿದರೂ ಕೂಡ ಆ ನೀರು ನಿಮ್ಮ ಚರ್ಮಕ್ಕೆ ಟಚ್ ಆಗಲ್ಲ. ಎಲ್ಲೆಲ್ಲಿ ಈ ಡಸ್ಟ್ ಇರುತ್ತೋ ಆ ಎಲ್ಲ ಚರ್ಮವು ವಾಟರ್ ಪ್ರೂಫ್ ಆಗುತ್ತೆ, ಬಟ್ ಸೋಪಿಂದ ಚೆನ್ನಾಗಿ ಉಜ್ಜಿ ಸ್ನಾನ ಮಾಡಿದ್ರೆ ಅದು ನಾರ್ಮಲ್ ಆಗುತ್ತೆ. ಸೊ ಇದರಲ್ಲಿ ಬಿದ್ದರೆ ನೀವು ಸಾಯಲ್ಲ, ಜಸ್ಟ್ ವಾಟರ್ ಪ್ರೂಫ್ ಆಗ್ತೀರಾ, ಆದರೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಖಾಲಿ ಆಗುತ್ತೆ ಅಷ್ಟೇ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇದೇ ರೀತಿಯ ಇನ್ನಷ್ಟು ವೀಡಿಯೋಸ್ಗಾಗಿ ಈ ಚಾನಲನ್ನು ಈ ಕೂಡಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸ್ಟೇ ಟ್ಯೂನ್ ಫಾರ್ ನೆಕ್ಸ್ಟ್ ವಿಡಿಯೋ.